लाखों का घर एक सीसीटीवी बिठाने की औकात नहीं। पीएसआई भड़के जनता पर। सोशल मीडिया पर एक वीडियो वायरल हो रहा है जिसमें घर की चोरी के बाद पहुंचे पुलिस इंस्पेक्टर ने वारदात की जगह पहुंचकर घर वालों और इलाके के लोगों से पूछा कि घर लाखों का कार लाखों की घर में सोने के जेवरात और रुपया लाखों का क्या आपके पास 20,000 का सीसीटीवी कैमरा बिठाने की औकात नहीं। ಇಷ್ಟು ಕೆಟ್ಟ ಪರಿಸ್ಥಿತಿ ಬರಬಾರ್ದು ನಮಗ ಮನೆ ಮನೆಗೆ ಸಿಸಿ ಕ್ಯಾಮರಾ ಹಾಕ್ರಿ 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 ಅಂತಂದು ಈಗ ನಿಮ್ಮ ಫ್ಲಾಟಿನ ಕಿಮ್ಮತ್ತು 45 ಲಕ್ಷ, ಮನೆ ಕಿಮ್ಮತ್ತು 45 ಲಕ್ಷ, 50 ಲಕ್ಷ ರೂಪಾಯಿ ಕಾರು, 50 ಲಕ್ಷ ರೂಪಾಯಿ ಟೂ ವೀಲರ್, ಮನೆಗೆ ಅಂತೆಲ್ಲ ಅಪ್ಪಂದು ಅವೊಂದು ತಂಗಿದು ಅಕ್ಕದೆಲ್ಲ ಸೇರ್ತಾ 10-20 ತೊಲೆ ಬಂಗಾರ, ನಿಮ್ಗೆ 20,000 ರೂಪಾಯಿ 30,000 ರೂಪಾಯಿ ಸಿಸಿ ಕ್ಯಾಮರಾ ಬಹಳ ಭಾರ ಆಗಿಬಿಡ್ತ. ಅದೇನು ಎಮ್ಮಿ ತಗೊಂಡು ಅದು ಎಮ್ಮಿ ಕಟ್ಟಕ್ಕೆ ಹಗ್ಗ ಚಾಣ ಮಾಡಿದಂತ ನಿಮ್ಮಂತರು. ಹಾ, ನಮ್ಗೆ ಇಷ್ಟು ಹೊಟ್ಟು ಇರ್ತೈತೆ ಅಂತಂದ್ರ ದೊಡ್ಡ ದೊಡ್ಡ ಮನೆ ಇರ್ತಾರ, ಒಂದು 20,000 ರೂಪಾಯಿ ಕ್ಯಾಮರಾ ಯೋಗ್ಯತೆ ಇರಲಿ ನಿಮ್ಗ. ಹಾ, ನಿಮ್ ಮೊಬೈಲ್ ಇರ್ತಾವ ಮನೆಗೊಂದು, ತಾಯಿದೊಂದು, ಮಗಳದೊಂದು, ಸ್ವಚ್ಛದೊಂದು, ಎಲ್ಲಾರ್ದು ಎಲ್ಲ ನಿಮ್ ಮನೆಗೆ ಎಲ್ಲ ಮೊಬೈಲ್ ಕಿಮ್ಮತ್ ಸೇರಿಸಿದಪ್ಪ 2 ಲಕ್ಷ ರೂಪಾಯಿ ಆಗುತ್ತ. ಹಾ, ಎಲ್ಲಿ ಮಾತಾಡೋದು? ಹಾ, ಮತ್ತೆ ಹೇಳೋದು ಪೊಲೀಸರು ಏನು ಮಾಡಲ್ಲ? ಏನು ಪೊಲೀಸ್ ಏನು ಇಲ್ಲೇ ತಪಾಸ್ ಮಾಡದ? ಅದಕ್ಕೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಮನೆ ಕಟ್ಟಿ ಎಲ್ಲ ಕಟ್ಟಿ, ಅದು ಪ್ರಜ್ಞೆ ಇರ್ಬೇಕು ನಮಗ. ಹಾ, ನಾವ್ ಎಲ್ಲಿ ಬದುಕಾಕತ್ತೀವಿ, ನಾವ್ ಏನಾಗತ್ತೆ ಸಿಟಿಯಾಗ ಅಂತಂದು ಪ್ರಜ್ಞೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಸಿಟಿಗೆ ಅಂತೆಲ್ಲ ಪ್ರಯೋಜನ ಇಲ್ಲ ಅಷ್ಟೇ. ಆಮೇಲೆ ಕರ್ಕೊಂಡ ಮೇಲೆ ಅಂತ ಒಂದು ಹಣಿ ಕಚ್ಚಿನ ಎಫ್ ಆರ್ ಕೊಡ್ತೀವಿ, ಹಚ್ಚಿಕೊಂಡು ಬಂದ ಅಷ್ಟ. ಎಲ್ಲಿದ ಬರಕತ್ತಾರ ಗೊತ್ತಾ? ಈಗ ನಿಮ್ದಂಕ ರಾಮತೀರ್ಥನಗರದ ಯಾಕೆ ಹಾಕ ಅಂತ ನಾವು ಪ್ರಯತ್ನ ತಗದ್ನಪ್ಪ ಅಂದ್ರ ಆಟೋ ನಗರ ನಿಮ್ ಶಾಪ್ ಆಗೈತೆ. ಬೆಳತನಲ್ಲಿ ಫ್ಯಾಕ್ಟರಿ ನಡೀತಾವ, ಬೆಳತನ ಬೇರೆ ಬೇರೆ ಸ್ಟೇಟಿನ ಗಾಡಿ ಬರ್ತಾವ, ಬೆಳತನ ಎಲ್ಲ ರಾತ್ರಿ ಎಲ್ಲ ಎಂತಲ್ಲ ಬೇರೆ ಬೇರೆ ಯುಪಿ ರಾಜಸ್ಥಾನ ಬಿಹಾರ್ ಎಲ್ಲ ಲೇಬರ್ ಬಂದಾರ, ಯಾರು ಒಳ್ಳೆಯವನು ಯಾವ್ ಕೆಟ್ಟನೋ ಗೊತ್ತಿಲ್ಲ. ಆಮೇಲೆ ಎಂತಲ್ಲ ದಿವಸ ಅಡ್ಡಾಡಿ ಹೋಗ್ಬೇಕಾದ್ರೆ ಅವ್ ಹೊಡ್ಕೊಂಡು ಹೋಗಿರ್ತಾನ. ನೀವು ಡೈಲಿ ಎಂತಲ್ಲ ದೇವ್ರ ಮುಂದೆ ಒಂದ್ ಕಡೆ ಚಿನ್ ಕುಂದ್ರದ ಅಷ್ಟೇ, ಕಳ್ಳರು ಸಿಗಲ್ಲಪ್ಪ, ಕಳ್ಳರು ಸಿಗಲ್ಲಪ್ಪ, ಯಾವತ್ತೂ ಸಿಗಲ್ಲ ಮುಗಿದಷ್ಟೇ. ಅದಕ್ಕೆ ನಿಮ್ಗೆ ಏನ್ ಸಮಸ್ಯೆ ಆಗೈತೆ? ನಿಮ್ಗೆ ಅದು ಪ್ರಜ್ಞೆ ಇರ್ಬೇಕಷ್ಟೇ. ನೀವಂತಾರೆ ಇಲ್ಲ ನೀವು ಮನೆಗೆ ಹಚ್ಚಿರ್ತಾರ್ರಿ, ಸ್ವಚ್ಛ ಇರ್ತಾರಿ, ಹತ್ತಿರ್ತಾರಿ, ನಾವ್ ಎಲ್ಲಿ ಹೋಗಲ್ಲ, ಎಲ್ಲಿ ಹೋಗೋದಲ್ಲ. ನೀವು ಬರೀ ಆಸ್ಪತ್ರೆಗೆ ಹಿಂಗ್ ಹೋಗಿ ಬರೋದ್ರೆ ಮನೆ ಕಳವಾಗಿರ್ತಾವ. ಒಬ್ಬ ತಾಯಿ ಅಂತೆಲ್ಲ ಒಂದು ಟಿಫನ್ ಬಾಕ್ಸ್ ಮಕ್ಕಳಿಗೆ ಅಂತ ಕೊಟ್ಟು ಬರೋದ್ರೆ ಕಳವಾಗಿರ್ತಾವ. ಕಳ್ತಾರ ಏನಪ್ಪ ಯಾರು 3 ಗಂಟೆ ಇಲ್ಲ, ಈ ಚಾವಿ ತೆಗಿಯಾಕ 1 ನಿಮಿಷ ಏನಪ್ಪ ರಾಡ್ ಹಿಂಗ್ ಹೊರ ತೆಗೆದು ಬಿಡ್ತಾನ ಅಷ್ಟೇ ಅವನು. ಅಲ್ಮಾರಿ ನೀವು ಅಕ್ಕಡೆ ಕಡೆ ಮಾಡಪ್ಪ ಅಂದ್ರ ಎರಡು ರಾಡ್ ತಗೊಂಡಿ ಅಂತ ಅಲ್ಮಾರಿ ತೆಗೆದು ಬಿಡ್ತಾನ. ಎಲ್ಲ ದೊಡ್ಡ ದೊಡ್ಡ ಮನೆ ಕಡೆ ಅದಾವ, ಮನೆ ಮುಂದೆ ಕಾರ್ ಅದಾವ, ನಿಮ್ ಮಕ್ಳು ಸೇಫ್ಟಿ ಅದಾವ, ಎಲ್ಲ ಏನ್ ಮಾಡ್ತೀರಿ ಆಗಲ್ಲ? ಏನ್ ಅಷ್ಟೊಂದು ಕಷ್ಟ ಆಯ್ತು ನಿಮ್ಗ? ದಯವಿಟ್ಟು ಇನ್ನೊಂದು ವಾರದೊಳಗಡೆ ಎಲ್ಲಾರು ಕೂಡ ಅಂತೆಲ್ಲ ಮನೆ ಮನೆ ಸಿಸಿ ಕ್ಯಾಮ್ರಾ ಹಾಸ್ತೇಬೇಕು.